ನಾವಿವತ್ತು ಕೃಷಿ ಮಹಾವಿದ್ಯಾಲಯ ಮಂಡ್ಯ ವಿ ಸಿ ಫಾರಂಗೆ ಬಂದಿದ್ದೀವಿ. ಸೊ ಇಲ್ಲಿ ಎಂಟೆಮಾಲಜಿ ಡಿಪಾರ್ಟ್ಮೆಂಟ್ ಇದೆ, ಕೀಟಶಾಸ್ತ್ರ ವಿಭಾಗ ಅಲ್ಲಿದೆ ನೋಡಿ, ಮ್ಯಾಜಿಕ್ಕು ಅಲ್ಲಿದೆ, ಕಲರ್. ಸೊ ಬನ್ನಿ ಹೋಗೋಣ, ತೋರಿಸ್ತೀನಿ. ವೆಲ್ಕಮ್ ಟು ದ ಮ್ಯಾಜಿಕಲ್ ವರ್ಲ್ಡ್. ನಾನು ಹೇಳಿದೆ ಸ್ಟಾರ್ಟಿಂಗೇ ನಿಮಗೆ ಪ್ರಕೃತಿಯ ವಿಸ್ಮಯ ಎಷ್ಟಿದೆ ಅಂತ. ಯಾಕೆಂದರೆ ಕೀಟ ಅಂದರೆ ಕಾಟ ಅಂತ ಅನ್ನೋರು ಜಾಸ್ತಿ ಇವತ್ತು. ಕೀಟ ಅಂತ ಹೇಳಿದರೆ ಅದು ಅದಕ್ಕೆ ಕೀಟನಾಶಕ ಹಾಕಿ ನಾಶ ಮಾಡಿದರೆ ಸಾಕು ಅಂತ ನಾವೆಲ್ಲ ಕೃಷಿಯವರು ಯೋಚನೆ ಮಾಡ್ತೀವಿ. ಆದರೆ ಕೀಟದ ಜೊತೆ ಆಟ ಆಡಿಕೊಂಡು ಅದನ್ನೇ ಪಾಠ ಮಾಡ್ಕೊಂಡಿರುವಂಥ ಡಾಕ್ಟರ್ ಎಲ್ ವಿಜಯ್ ಕುಮಾರ್ ನಿಜವಾಗ್ಲೂ ಕೀಟಶಾಸ್ತ್ರಜ್ಞರು ಅಂತ ಹೇಳ್ಬೋದು. ಎಷ್ಟೊಂದು ಅದ್ಭುತವಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬಂದರು. ನೋಡಿದ್ರಲ್ವ, ನಾವು ನೋಡದೇ ಇರುವಂಥ ವೆರೈಟಿ ಆಫ್ ಇನ್ಸೆಕ್ಟ್ಸು, ಅದನ್ನು ಎಷ್ಟು ಡೀಟೇಲಿಂಗಾಗಿ ಹೇಳಿದ್ರು ಅಂದರೆ ನಮಗೊಂಥರ ಕೇಳ್ತಾ 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 ಇನ್ನೊಂದಷ್ಟು ತಿಳ್ಕೊಬೇಕು ಅನಿಸ್ತಾ ಇತ್ತು. ಎಸ್ಪೆಷಲಿ ರೈತರು ಇದನ್ನು ತಿಳ್ಕೊಂಡ್ರೆ ಖಂಡಿತ ಒಂದಷ್ಟು ಬದಲಾವಣೆ ಆಗೇ ಆಗುತ್ತೆ. ಸರ್, ಏನು ಹೇಳ್ತೀರಾ ಸರ್ ಈ ಒಂದು ವಿಚಾರವಾಗಿ? ಈ ಕೀಟಗಳು ಅಂತ ಹೇಳಿದ್ರೆ ಜನರ ತಿಳುವಳಿಕೆನೇ ಬೇರೆ. ಹೌದು ಸರ್, ಹೌದು ಖಂಡಿತ. ಸೊ ನಾನು ಎಲ್ಲ ರೈತ ಬಾಂಧವರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ನಾವು ಹೆಚ್ಚು ಕಡಿಮೆ ಸುಮಾರು ಒಂದು 15 ವರ್ಷ ಸರ್ವಿಸಲ್ಲಿ ಒಂದು 800-900 ಗೆಸ್ಟ್ ಲೆಕ್ಚರ್ಸ್ ಕೊಟ್ಟಿದ್ದೀವಿ. ಪ್ರತಿ ಬಾರಿನೂ ಹೇಳ್ತಾ ಇರತಕ್ಕಂಥ ವಿಚಾರ ಒಂದೇ, ಸೊ ದಯವಿಟ್ಟು ಕೀಟಗಳನ್ನು ರಕ್ಷಣೆ ಮಾಡಬೇಕು. ಸೊ ಕೀಟಗಳನ್ನು ಯಾಕೆ ರಕ್ಷಣೆ ಮಾಡಬೇಕು ಅಂತೇಳಿದರೆ, ಸೊ ಇದುವರೆಗೂ ಸುಮಾರು 9.25 ಲಕ್ಷ ಕೀಟಗಳನ್ನು, ವಿವಿಧ ಪ್ರಭೇದಗಳನ್ನು ನಾವು ಅಧ್ಯಯನ ಮಾಡಿದ್ದೀವಿ ಮತ್ತು ಅವುಗಳನ್ನ ಪತ್ತೆ ಹಚ್ಚಿದ್ದಾರೆ ವಿಜ್ಞಾನಿಗಳು. ಅದರಲ್ಲಿ ಕೇವಲ ಒಂದು 4-5 ಲಕ್ಷ ಕೀಟಗಳು ಮಾತ್ರ ರೈತನಿಗೆ ತೊಂದರೆಯನ್ನು ಉಂಟು ಮಾಡತಕ್ಕಂಥ ಕೀಟಗಳು. ಸೊ ರೈತನಿಗೆ ಹೇಗೆ ತೊಂದರೆಯನ್ನು ಉಂಟು ಮಾಡ್ತವೆ ಅಂತೇಳಿದ್ರೆ, ಅವು ಭೂಗರ್ಭದಲ್ಲಿ ವಾಸತಕ್ಕಂಥ ಕೀಟಗಳು ಬೇರುಗಳನ್ನು ತಿನ್ಬೋದು, ಕಾಂಡಗಳ ಮೇಲೆ ಇರತಕ್ಕಂಥ ಕೀಟಗಳು ಕಾಂಡ ಕೊರಕಗಳಾಗಿ ಪರಿವರ್ತನೆ ಆಗ್ಬೋದು, ಅಥವಾ ಹೂಗಳನ್ನು ತಿನ್ನಬೋದು, ಅಥವಾ ಕುಡಿಗಳನ್ನು, ಎಲೆಗಳನ್ನು, ಕಾಯಿಗಳನ್ನು, ಮೊಗ್ಗುಗಳನ್ನು, ಮತ್ತು ಹಣ್ಣುಗಳನ್ನು ಅಥವಾ ದಿಂಡುಗಳನ್ನು ತಿಂದು ಅಥವಾ ಸಂಗ್ರಹಣೆ ಮಾಡಿರ್ತಕ್ಕಂತಹ ದವಸ ಧಾನ್ಯಗಳನ್ನು ಕೂಡ ತಿಂದು ಅವು ನಾಶವನ್ನು ಮಾಡ್ಬೋದು. ಆದರೆ ಇನ್ನುಳಿದ ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಕೀಟಗಳು ರೈತನಿಗೆ ವಿವಿಧ ಬಗೆಯ ಒಂದು ಉಪಯೋಗಗಳನ್ನು ಮಾಡಿಕೊಡ್ತಾ ಇದ್ದಾವೆ. ಸೊ ಅದನ್ನು ನಾವು ಹೇಗೆ ವಿಂಗಡಣೆ ಮಾಡ್ತೀವಿ ಅಂತೇಳಿದ್ರೆ, ಭಕ್ಷಕ ಕೀಟಗಳು ಅಂದರೆ ಪ್ರಿಡೇಟರ್ಸ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಕೀಟ, ಈಗ ಕಣಜ ಆಗಿರ್ಬೋದು, ಈ ಕಣಜ ಏನು ಮಾಡುತ್ತೆ ಅಂತೇಳಿದ್ರೆ, ಸೊ ರೈತನಿಗೆ ತೊಂದರೆಯನ್ನು ಉಂಟು ಮಾಡತಕ್ಕಂತಹ ವಿವಿಧ ಬಗೆಯ ಕೊರಕಗಳನ್ನು ಅಥವಾ ವಿವಿಧ ಬಗೆಯ ಲೆಪಿಡಾಪ್ಟ್ರ ವರ್ಗಕ್ಕೆ ಸೇರಿರತಕ್ಕಂಥ ಕೀಟಗಳನ್ನು ಅವು ತಿಂದು ಅದರ ಸಂಖ್ಯೆಯನ್ನು ಕಡಿಮೆ ಮಾಡಿದಾಗ ಏನಾಗ್ತದೆ, ಈ ಸ್ವಾಭಾವಿಕ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ರೈತನಿಗೆ ಹುಳುಗಳಿಂದ ಆಗ್ತಕ್ಕಂತಹ ಕೀಟಗಳಿಂದ ಆಗ್ತಕ್ಕಂತಹ ಹಾನಿ ತುಂಬ ಕಡಿಮೆ ಆಗುತ್ತೆ. ಸೊ ಅದೇ ರೀತಿ, ಸೊ ಕೆಲವೊಂದು ಕೀಟಗಳನ್ನು ನಾವು ಪರತಂತ್ರ ಜೀವಿಗಳು ಅಂತ ಕರಿತೀವಿ ಅಥವಾ ಪರೋಪಜೀವಿಗಳು ಅಂತ ಕರಿತೀವಿ. ಸೊ ಈ ಕೀಟಗಳು ತಮ್ಮ ಮೊಟ್ಟೆಗಳನ್ನು ರೈತನಿಗೆ ಹಾನಿಯನ್ನು ಉಂಟು ಮಾಡತಕ್ಕಂತಹ ಕೀಟಗಳ ಮೊಟ್ಟೆಗಳಾಗಿರ್ಬೋದು ಅಥವಾ ಮರಿಗಳಾಗಿರ್ಬೋದು ಅಥವಾ ಅವುಗಳ ಕೋಶಗಳ ಒಳಗಡೆ ತಮ್ಮ ಮೊಟ್ಟೆಗಳನ್ನು ಇಟ್ಟು ಅವು ಅಲ್ಲಿ ಉತ್ಪತ್ತಿ ಆಗ್ತಾ ಹೋಗ್ತವೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ತವೆ. ಅದರಿಂದ ಕೀಟಗಳ ಸಂಖ್ಯೆ, ಕೀಟ ಪೀಡೆಗಳ ಸಂಖ್ಯೆ ಕಡಿಮೆಯಾಗಿ ರೈತನಿಗೆ ಅನುಕೂಲ ಕೂಡ ಆಗುತ್ತೆ. ಅದೇ ರೀತಿ, ಸೊ ರೈತನು ಬೆಳೀತಾ ಇರತಕ್ಕಂಥ ಪ್ರತಿಯೊಂದು ಬೆಳೆಗಳನ್ನು ನಾವು ಸ್ವಕೀಯ ಪರಾಗಸ್ಪರ್ಶ ಗಿಡಗಳು, ಪರಕೀಯ ಪರಾಗಸ್ಪರ್ಶ ಗಿಡಗಳು, ಹಾಗೆಯೇ ಸ್ವ ಮತ್ತು ಪರಕೀಯ ಪರಾಗಸ್ಪರ್ಶ ಕೀಟಗಳು ಅಂತ ಕರಿತೀವಿ. ಅಂದರೆ ಈ ಒಂದು ಗಿಡಗಳಲ್ಲಿ ಅಥವಾ ಯಾವುದೇ ಒಂದು ಬೆಳೆಗಳಲ್ಲಿ ಹೆಣ್ಣು ಮತ್ತು ಗಂಡುವಿನ ಧಾತು ವಿವಿಧ ಬಗೆಯಲ್ಲಿರುತ್ತೆ. ಅದು ಹೆಣ್ಣು ಮತ್ತು ಗಂಡುವಿನ ಧಾತು ಒಟ್ಟಿಗೆ ಸೇರಬೇಕಂತೇಳಿದ್ರೆ ಅದಕ್ಕೆ ಒಂದು ಏಜೆಂಟ್ ಅನ್ನೋದು ಬೇಕು, ಯಾರಾದರೂ ಬೇಕು ಅದನ್ನು ಒಟ್ಟಿಗೆ ಮಾಡಲಿಕ್ಕೆ. ಸೊ ಆ ಒಟ್ಟಿಗೆ ಮಾಡ್ತಕ್ಕಂತಹ ಸಾಕಷ್ಟು ಬೆಳೆಗಳಲ್ಲಿ ಒಟ್ಟಿಗೆ ಮಾಡ್ತಕ್ಕಂಥ ಒಂದು ಏಜೆಂಟ್ ಯಾವುದು ಅಂದರೆ ಕೀಟಗಳೇ. ಹಾಗಾಗಿ ಅವು ಪರಾಗಸ್ಪರ್ಶವನ್ನು ಇನ್ಕ್ರೀಸ್ ಅಂದರೆ ಜಾಸ್ತಿ ಮಾಡೋದ್ರಿಂದ ಏನಾಗ್ತದೆ, ಸೊ ಆ ಬೆಳೆಯ ಒಂದು ಉತ್ಕೃಷ್ಟತೆ ಅಥವಾ ಕಾಳುಗಳ ಒಂದು ಗುಣಮಟ್ಟ ಅಥವಾ ಬೆಳೆಯ ಇಳುವರಿ ಯಥೇಚ್ಛವಾಗಿ ಅದು ಜಾಸ್ತಿ ಆಗುತ್ತೆ. ಸೊ ಉದಾಹರಣೆಗೆ ಈ ಸನ್ಫ್ಲವರ್ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಅದೇ ರೀತಿ ತರಕಾರಿ ಬೆಳೆಗಳಾದಂಥ ಎಸ್ಪೆಷಲಿ ಕುಕ್ಕರ್ ಬಿಟ್ಸ್ ಆಗಿರ್ಬೋದು. ಈ ಕುಕ್ಕರ್ ಬಿಟ್ಸಲ್ಲಿ ಈ ಜೇನುನೊಣಗಳು ಆಡಲಿಲ್ಲ ಅಂತೇಳಿದ್ರೆ ಕಾಯಿನೇ ಬಿಡಲ್ಲ. ಸೊ ಹಾಗಾಗಿ, ಸೊ ಸಾಕಷ್ಟು ಪ್ರಮಾಣದಲ್ಲಿ ರೈತನಿಗೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾವೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿ ಕೆಲವೊಂದು ಕೀಟಗಳು ನಮಗೆ ಸೊ ಉತ್ಪಾದಕವಾಗಿದೆ.
ಬಹಳಷ್ಟು ಉತ್ಪಾದನೆಯಲ್ಲಿ ನಮಗೆ ಹೆಲ್ಪ್ ಮಾಡ್ತವೆ. ಅದರಲ್ಲೂ ಕೂಡ ದಿನನಿತ್ಯದ ಒಂದು ಕಸ ಕಡ್ಡಿಗಳನ್ನು ನಾವು ಎಲ್ಲಿ ಬಿಸಾಕ್ತೀವಿ ಅಥವಾ ನಮ್ಮ ಫಾರ್ಮಲ್ಲಿ ತೋಟಗಳಲ್ಲಿ ಬಿಸಾಕ್ತೀವಿ, ಆ ಒಂದು ಕಸ ಕಡ್ಡಿಗಳನ್ನು ಅವು ತ್ಯಾಜ್ಯ ವಸ್ತುಗಳನ್ನು ಅವು ಪಳವಳಿಕೆ ಮಾಡಿ ಅದನ್ನು ಉತ್ಕೃಷ್ಟತೆಯ ಒಂದು ರಸಗೊಬ್ಬರವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಕೀಟಗಳೇ. ಸೊ ಅದರಲ್ಲೂ ಕೂಡ ಒಂದು ಕೆ ಜಿ ಮಣ್ಣನ್ನು ತಗೊಳ್ತು ಅಂತೇಳಿ ಸುಮಾರು 600-800 ಕೀಟಗಳು ಗೊಬ್ಬರದಲ್ಲಿ ಸಿಗ್ತವೆ. ಎಸ್ಪೆಷಲಿ ಕೊಲಂಬೋಲನ್ಸ್ ಅಂತ ಕರಿತೀವಿ, ಬರಿ ಕಣ್ಣಿಗೆ ಕಾಣೋದಿಲ್ಲ, ಅವೆಲ್ಲವೂ ಕೂಡ ಈ ಎಲೆಗಳನ್ನು ಮತ್ತು ತ್ಯಾಜ್ಯ ವಸ್ತುಗಳನ್ನು ತಿಂದು ಜೀರ್ಣ ಮಾಡಿ ಅವು ಎರೆಹುಳುವಿನ ಗೊಬ್ಬರದ ಜೊತೆ ಗೊಬ್ಬರದ ಹಾಗೆ ಅವು ಅಧಿಕ ಇಳುವರಿಯನ್ನು ನಮಗೆ ಕೊಡ್ತವೆ. ಸೊ ಅದೇ ರೀತಿ ಕೆಲವೊಂದು ಕೀಟಗಳು ನಮಗೆ ಸಾಕಷ್ಟು ನಮಗೆ ಗೊತ್ತಿಲ್ಲದಿರೋ ಹಾಗೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವು ನಮಗೆ ಉಲ್ಲಾಸವನ್ನು ಸಂತೋಷವನ್ನು ಕೊಡ್ತವೆ. ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ ಆಗಿರ್ಬೋದು ಅಥವಾ ಯಾರೋ ಒಬ್ಬರು ಕೀಟಗಳ ಬಗ್ಗೆ ಏನೂ ವಿಚಾರ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳಿಗೆ ನಾವು ಒಂದಷ್ಟು ಕೀಟಗಳನ್ನು ತೋರಿಸಿದಾಗ ಅವರಿಗೆ ಉಲ್ಲಾಸ ಆಗುತ್ತೆ, ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಸೊ ಅದನ್ನು ನಾವು ಎಸ್ಥೆಟಿಕ್ ಇಂಪಾರ್ಟೆನ್ಸ್ ಅಂತ ಕರಿತೀವಿ. ಮತ್ತು ಹಲವು ಬಗೆಯ ಕೀಟಗಳನ್ನು ನಾವು ಮೆಡಿಕಲ್ ಸೈನ್ಸಲ್ಲೂ ಕೂಡ ನಾವು ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಸೊ ಈ ಕಂಡಾಂತರ ಆಗ್ತಕ್ಕಂಥದ್ದನ್ನು ಅಥವಾ ಈ ವಿವಿಧ ಜೈಂಟ್ ಕ್ರೋಮೋಸೋಮ್ಸ್ ಅಂತ ಏನು ಹೇಳಿದೆ, ಸೊ ಕ್ರೋಮೋಸೋಮಲ್ಲಿ ಇರ್ತಕ್ಕಂಥ ವರ್ಣತಂತುಗಳ ರಚನೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಅದನ್ನು ಬಳಸ್ತೀವಿ, ಎಸ್ಪೆಷಲಿ ಡ್ರಾಸೋಫಿಲಾದಲ್ಲಿ. ಅದೇ ರೀತಿ ಕೆಲವೊಂದು ಕೀಟಗಳನ್ನು ನಾವು ಬಳಸ್ಕೊಂಡು ಈ ಕ್ರಿಮಿನಲ್ಸ್ ಅಂದರೆ ಯಾರು ಮರ್ಡರ್ ಮಾಡಿದ್ದಾರೆ ಅಥವಾ ಯಾವುದೋ ಒಂದು ವ್ಯಕ್ತಿಯ ಮರ್ಡರ್ ಆಗಿದೆ ಅಂತೇಳಿದರೆ ಆ ಬಿದ್ದಂಥ ಡೆಡ್ ಬಾಡಿ ಇರ್ತಕ್ಕಂಥ ಜಾಗದಲ್ಲಿ ಸಾಕಷ್ಟು ಕೀಟಗಳು ಇಮ್ಮಿಡಿಯೇಟಾಗಿ ಒಂದೊಂದು ಗಂಟೆಗೆ ಒಂದೊಂದು ರೀತಿಯಲ್ಲಿ ಅಥವಾ ಅವುಗಳ ಜೀವನ ಅನುಗುಣವಾಗಿ ಅವು ನ್ಯಾಚುರಲ್ ಓಪನಿಂಗ್ ಆಗಿರ್ತಕ್ಕಂಥ ಡೆಡ್ ಬಾಡಿಯ ಮೂಗಾಗಿರ್ಬೋದು, ಬಾಯಿಯಾಗಿರ್ಬೋದು, ಕಿವಿಗಳಾಗಿರ್ಬೋದು ಅಥವಾ ಇನ್ನಿತರೆ ರಂಧ್ರಗಳಾಗಿರ್ಬೋದು. ಸೊ ಆ ಜಾಗದಲ್ಲಿ ತಮ್ಮ ಮೊಟ್ಟೆಗಳನ್ನು ಇಟ್ಟು ಅವು ಮರಿಗಳನ್ನು ಮಾಡ್ತವೆ. ಸೊ ಅಂಥ ಒಂದು ಕೀಟಗಳನ್ನು ನಾವು ಕಲೆಕ್ಟ್ ಮಾಡಿ ಅದರ ಒಂದು ಜೀವನ ಚಕ್ರವನ್ನು ಅಧ್ಯಯನ ಮಾಡಿದಾಗ ಇಷ್ಟು ಸಮಯದಲ್ಲಿ ಆ ವ್ಯಕ್ತಿಯ ಒಂದು ಮರಣ ಆಗಿದೆ ಅಥವಾ ಮರ್ಡರ್ ಆಗಿದೆ, ಸೊ ಅಂಥದನ್ನು ಟ್ರೇಸ್ ಔಟ್ ಮಾಡಿ ಅದನ್ನು ಕೂಡ ನಾವು ಪತ್ತೆ ಹಚ್ಬೋದು. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಫೋರೆನ್ಸಿಕ್ ಸೈನ್ಸ್ ಅಥವಾ ಫೋರೆನ್ಸಿಕ್ ಎಂಟಮಾಲಜಿ ಅಂತ ಕರಿತೀವಿ. ಅದೇ ರೀತಿ ಸೊ ದಟ್ಟವಾದ ಅರಣ್ಯ ಕಾಡುಗಳಲ್ಲಿ, ಕಾಡು ಪ್ರದೇಶಗಳಲ್ಲಿ ಸಾಕಷ್ಟು ಸೊ ಮರಗಳ ಮೇಲೆ ಕಂಡು ಬರ್ತಕ್ಕಂತಹ ಒಂದು ಕೀಟಗಳನ್ನು ನಾವು ಅಧ್ಯಯನ ಮಾಡ್ತೀವಿ, ಅದನ್ನು ಕೂಡ ನಾವು ಫಾರೆಸ್ಟ್ ಎಂಟಮಾಲಜಿ ಅಂತ ಕರಿತೀವಿ. ಸೊ ಅದೇ ರೀತಿ ಕೆಲವೊಂದು ಕೀಟನಾಶಕದ ಒಂದು ಕಲುಷಿತ ಆಗ್ತಕ್ಕಂಥದ್ದನ್ನು ಅಥವಾ ಕೀಟನಾಶಕದ ಒಂದು ಶೇಷ ನಮ್ಮ ಮಣ್ಣು ಭೂಮಿಯಲ್ಲಿರ್ತಕ್ಕಂಥದ್ದನ್ನು ಕಡಿಮೆ ಮಾಡಿ ರೈತನಿಗೆ ಅನುಕೂಲ ಮಾಡಿಕೊಳ್ತಕ್ಕಂತಹ ಕೀಟಗಳ ಸಂಖ್ಯೆಯನ್ನು ಕೂಡ ಅತಿ ಜಾಸ್ತಿ ಹೆಚ್ಚು ಮಾಡಿಕೊಳ್ಬೋದು. ಸೊ ಯಾವಾಗ ರೈತನ ಒಂದು ಮಿತ್ರ ಕೀಟಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಆ ರೈತನ ಶತ್ರು ಕೀಟಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಮತ್ತು ರೈತನ ಆದಾಯ ಕೂಡ ದ್ವಿಗುಣ ಆಗುತ್ತೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಆ ಕೀಟದ ಹಾವಳಿ ಇಲ್ಲ ಅಂತೇಳಿದರೆ ಅವನು ಸಾಕಷ್ಟು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಅದಕ್ಕೆ ಅದನ್ನು ಹತೋಟಿಗೆ ತರಲಿಕ್ಕೆ ಬಳಸ್ತಕ್ಕಂಥ ಕೀಟನಾಶಕವನ್ನು ಖರೀದಿ ಮಾಡ್ತಕ್ಕಂಥ ಕ್ರಿಯೆ ಕಡಿಮೆ ಆಗ್ತದೆ. ವಾತಾವರಣದಲ್ಲಿ ಮಣ್ಣು, ನೀರು ಮತ್ತು ಹವಾನಲ್ಲಿರ್ತಕ್ಕಂತಹ ಕಲುಷಿತ ಕೂಡ ಕಡಿಮೆ ಆಗ್ತದೆ. ಸೊ ಹಾಗಾಗಿ ರೈತರು ದಯವಿಟ್ಟು ಕೀಟಗಳ ಸಂರಕ್ಷಣೆಯನ್ನು ಮಾಡಬೇಕು, ಮತ್ತು ಸಿಂಪರಣೆ ಮಾಡೋದಕ್ಕಿಂತ ಮೊದಲು ತಜ್ಞರಿಗೆ ಈ ರೀತಿ ಕೀಟ ಇಂಥ ಬೆಳೆಯಲ್ಲಿ ಬಂದಿದೆ, ಇದು ನನಗೆ ಅನುಕೂಲ ಮಾಡ್ತಾ ಇದೆಯಾ ಅನಾನುಕೂಲ ಮಾಡ್ತಾ ಇದೆಯಾ, ಅದರ ಸಂಖ್ಯೆ ಎಷ್ಟಿದೆ, ಅದರ ಸಂಖ್ಯೆ ಎಷ್ಟಿದೆ, ಮತ್ತು ಅದನ್ನು ನಾನು ಹತೋಟಿ ಮಾಡಬೇಕಾ ಬೇಡವಾ, ಹತೋಟಿ ಮಾಡಬೇಕಾದ್ರೆ ಯಾವ ಕೀಟನಾಶಕದಿಂದ ಹತೋಟಿ ಮಾಡಬೇಕು, ಮತ್ತು ಇದು ಸ್ವಾಭಾವಿಕ ಶತ್ರುಕ್ಕೆ ಸ್ವಲ್ಪ ಸೇಫ್ ಇದೆಯಾ, ಸಾಕಷ್ಟು ಇದ್ದಾವೆ ಗ್ರೀನ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸೊ ಅದನ್ನು ಅರ್ಥಕೊಳ್ಬೇಕು. ಅದರ ಜೊತೆಗೆ ಯಾವ ಸಮಯದಲ್ಲಿ ಸಿಂಪರಣೆ ಮಾಡಬೇಕು, ಎಷ್ಟು ML ಒಂದು ಲೀಟ್ರ್ ನೀರಿಗೆ ಸಿಂಪರಣೆ ಮಾಡಬೇಕು, ಮತ್ತು ಯಾವ ರೀತಿ ಸಿಂಪರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮನವರಿಕೆಯನ್ನು ತಿಳ್ಕೊಂಡ್ರೆ ಸಾಕಷ್ಟು ಅನುಕೂಲ ಆಗುತ್ತೆ. ಮತ್ತು ಕೀಟಗಳ ಬಗ್ಗೆ ತಮಗೆ ಇರತಕ್ಕಂತಹ ಒಂದು ಒಂದು ನಾಲೆಡ್ಜ್ ಏನಂತ ಹೇಳ್ತೀವಿ, ಆ ನಾಲೆಡ್ಜು ಇನ್ನೂ ಜಾಸ್ತಿ ಆಗುತ್ತೆ. ಸೊ ದಟ್ ರೈತರು ಯಾರ್ಯಾರ ಮೇಲೆ ಡಿಪೆಂಡ್ ಆಗುವಂಥ ನೆಸೆಸಿಟಿ ಇಲ್ಲ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು ನನಗೆ ಅನುಕೂಲ ಮಾಡ್ತಕ್ಕಂಥ ಕೀಟ, ಇದು ಅನನುಕೂಲ ಮಾಡ್ತಕ್ಕಂಥ ಕೀಟ, ಇದ್ರ ಸಂಖ್ಯೆ ಜಾಸ್ತಿ ಇದೆ, ಒಂದು ಗಿಡದಲ್ಲಿ 4 ಮರಿಹುಳು ಇದೆ ಅಥವಾ ಒಂದು ಕಾಯಿ ಮೇಲೆ ಒಂದು ಹುಳ ಇದೆ, ಆವಾಗ ನಾನು ಸಿಂಪರಣೆ ಮಾಡಬೇಕು ಅಥವಾ ಬೇಡವು ಅನ್ನೋದನ್ನು ತಾನೇ ಡಿಸೈಡ್ ಮಾಡಿಕೊಂಡು ತನ್ನ ಏಳಿಗೆಯಲ್ಲಿ ತನ್ನದೇ ಒಂದು ಪಾತ್ರವನ್ನು ನಿರ್ಮಿಸ್ತಾನೆ ಅಂತೇಳಿ ನಾನು ಅವರಿಗೆ ಕೇಳಿಕೊಳ್ತೇನೆ. ಖಂಡಿತ ಸರ್, ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಸೊ ಎಲ್ರಿಗೂ ಕೂಡ ಒಂದು ಫೋಟೋ ತಕ್ಕೊಂಡ್ರೆ ಅದು ಯಾವ ಕೀಟ ಬಾಧಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ನಾವು ಖಂಡಿತ ಕೃಷಿ ಇಲಾಖೆಗೆ ಹೋದರೆ ಅದರ ಮಾಹಿತಿ ಸಿಗುತ್ತೆ. ಇದನ್ನು ರೈತರು ಎಲ್ಲರೂ ಮಾಡಬೇಕು, ಎಕ್ಸ್ಪರ್ಟ್ಸ್ ಇದ್ದಾರೆ ಅದರ ವಿಚಾರ ತಿಳಿಸ್ತಾರೆ.
ಆದರೆ ಈ ಕುತೂಹಲ ಅನ್ಸೋದು ಕೀಟಗಳು ಅವು ನೋಡಿ ಅವು ಹೇಗೆ ಬದುಕ್ತವೆ, ಅವು ಹೇಗೆ ಬೆಳೀತವೆ, ಜೊತೆಗೆ ಅವು ನಮ್ಮ ಥರನೇ ಅವಕ್ಕೆ ಕಣ್ಣೆಲ್ಲಿರುತ್ತೆ ಅಥವಾ ಇದು ಉಸಿರಾಡೋದೆಲ್ಲಿ ಅಥವಾ ಅವಕ್ಕೆ ಕೋಡ್ಗಳ ಥರ ಏನೋ ಇರುತ್ತೆ ಪ್ರತಿ ಕೀಟಗಳು ಏನದು, ಈ ಥರದ್ದೆಲ್ಲ ಅರ್ಥ ಆದರೆ ತುಂಬ ಒಳ್ಳೆಯದು. ಎಲ್ಲರೂ ಕೂಡ ಅದರ ಸೂಕ್ಷ್ಮ ವಿಚಾರಗಳು ಗೊತ್ತಾದರೆ ತುಂಬ ಒಳ್ಳೆಯದು.